ನೋಡಿ ನಾನು ಆಲ್ರೆಡಿ ಹಾಕೊಂಡಿದ್ದೀನಿ, ಪೌಡರ್ ಮಾಡಿದ್ದು ಮಲ್ಟಿಗ್ರೇನ್ ಮಾಲ್ಟ್ ಮಾಡೋದಕ್ಕೆ. ಈ ಅಳತೆಯಲ್ಲಿ 3 ಸಲಿ ಹಾಕೊಳ್ತೀನಿ ನಾನು ಪೌಡ್ರನ್ನ. ಪೌಡ್ರದ್ದು ಹಾಕೊಂಡಿದ್ದಾಗ ಆಮೇಲೆ ಇಲ್ಲಿ ಕಲಸ್ಕೊತಾ ಇದ್ದೀನಿ. ಆಮೇಲೆ ಅದು ಪಾಟಲ್ಲಿ ನಾನು ಮಾಡೋದು, ಮಣ್ಣಿಟ್ಟಿರೋ ಪಾಟ್ ಇದೆ ಮನೇಲಿ, ಅದರಲ್ಲೇ ನಾನು ಎಲ್ಲ ಬಿರಿಯಾನಿ ಪೌಡರದ್ದು ಮಾಡ್ಕೋಬೇಕಂದ್ರೆ ಇಲ್ಲಾಂದರೆ ಬೇರೆ ಸರಿಗಳು ಮಾಡ್ಕೋಬೇಕಂದ್ರೆ ಎಲ್ಲ ಅದನ್ನೇ ಯೂಸ್ ಮಾಡೋದು. ಇದು ನೋಡಿ ಇಷ್ಟು ಗಟ್ಟಿಗಿರುತ್ತಲ್ಲ, ಇದನ್ನೇ ನೀಟಾಗಿ ಒಬ್ಬೊಬ್ರು ಕೈಯಲ್ಲೇ ಮಾಡ್ಕೊಳ್ತಾರೆ, ಕೈಯಲ್ಲೇ ಕಲಸ್ಕೊತಾರೆ. ನಾನು ಇದನ್ನ ಯೂಸ್ ಮಾಡ್ತೀನಿ, ಸೌಟ್ ಯೂಸ್ ಮಾಡ್ತೀನಿ. ಸೌಟ್ ಯೂಸ್ ಮಾಡ್ಬಿಟ್ಟು ಈಗ್ಲೇನೆ ಗಂಟು ಕಟ್ಟಿಲ್ದಂಗೆ ಚೆನ್ನಾಗಿ ನೀಟಾಗಿ ಇದು ಮಾಡ್ತಾ ಬರ್ಬೇಕು, ಅದನ್ನ ತಿರ್ಗಿಸ್ತಾ ಬರ್ಬೇಕು. ಅವಾಗ ನಮಗ್ ಗೊತ್ತಾಗತ್ತಲ್ಲ ಎಲ್ಲಿ ಗಂಟು ಕಟ್ಟತ್ತಾ ಇಲ್ಲ ಇಷ್ಟು ನೀರು ಸಾಕ ಅಂತ. ಅದಾದ್ಮೇಲೆ ಅದನ್ನ ನೋಡ್ಕೊಂಡು ಹಾಕೊಳ್ಳೋದು. ನೋಡಿ ಈಗ ಹೇಗಿದೆ, ಹಂಗಾಗಿ ಇನ್ನೊಂದು ಗ್ಲಾಸ್ ನಾನು ಇಲ್ಲೇ ಹಾಕೊಂಡು ಬಿಡ್ತೀನಿ. ಅದ್ ನಮ್ಗ ಅನ್ಸ್ಬೇಕು ಇಲ್ಲಿ ತೆಳ್ಳಕ್ ಆಗಿದೆ ಗಂಟು ಕಟ್ಟಲ್ಲ ಇನ್ ಹಾಕಿದ್ರೆ ಅಂತ. ಹಂಗೆ ಇದ್ದಾಗ ನೋಡ್ಕೊಂಡು ಈ ತರ ಕಲ್ಸಿ ಆಮೇಲೆ ಪಕ್ಕ ಒಂದು ಮಡ್ ಪಾಟ್ ಇಟ್ಟಿದ್ದೀನಿ, ಅದಕ್ಕೆ ಹಾಕೊಂಡು ಅದರಲ್ಲೇ ನಾನು ಬೇಯಿಸ್ಕೊಂಡು ಮಾಡಿ ಮಾಡೋದು. ನೋಡಿ ಎಷ್ಟು ಚೆನ್ನಾಗಿ ಆಗಿದೆ. ಈಗ ಇದನ್ನ ಈ ಇದ್ರಲ್ಲಿ ಇಟ್ಕೊಂಡು ಕಲ್ಸಿರೋದ್ರಲ್ಲಿ ಶಿಫ್ಟ್ ಮಾಡ್ಕೋಬೇಕು. ನೋಡಿ ಆಲ್ರೆಡಿ ನಾನು ಸ್ಟವ್ ಮೇಲೆ ಇಟ್ಟಿದ್ದೀನಿ, ಹಣ್ಸಿಲ್ಲ ಏನೋ ಸ್ಟವ್, ನೀಟಾಗಿ ತೊಳೆದು ಇಟ್ಟು ಡ್ರೈ ಆಗಿದೆ. ಈಗ ಇದ್ದಿದ್ದು ಪೂರ ಅದ್ ಸರಿದು ಏನಿದೆ ನೋಡಿ, ಒಂಚೂರು ಇಲ್ಲೂ ಗಂಟು ಕಟ್ಟಿಲ್ಲ, ಎಷ್ಟು ನೀಟಾಗಿ ಬಂದ್ಬಿಟ್ ಆಗಿದೆ ನೋಡಿ. ಒಂದ್ಸಲಿ ತಿರ್ಗಾ ಡೌಟ್ ಇದ್ರೆ ಈ ತರ ತಿರುಗಿಸ್ಕೊಳ್ಬಹುದು. ಇದ್ರಲ್ಲಿ ನೆನ್ಸ್ಬಿಟ್ಟು ಇದ್ರಲ್ಲಿ ಮಾಡಿಕೊಂಡು ನಾ ಮಾಲ್ಟನ್ನ ನೆಕ್ಸ್ಟ್ ಡೇ ಕುಡಿಯೋವಾಗ ಅದು ಮೊಸರಲ್ಲಿ ಫುಲ್ ತಂಪಾಗತ್ತೆ, ಮತ್ತು ಇದು ಮಾಲ್ಟು ಎಷ್ಟು ಉಪಯೋಗ ಆಗತ್ತೆ ಅಂತ ಎಲ್ಲ ಗೊತ್ತಲ್ವಾ. ಯಾಕೆ ಅಂದರೆ ಎಷ್ಟು ಥರದ್ದು ಹಾಕಿ ನಾನು ಮಾಡಿದ್ದೀನಿ, ಒಂದೊಂದಕ್ಕೂ ಒಂದೊಂದು ಬೆನಿಫಿಟ್ ಇದೆ. ಸೀಡ್ಸ್ ಇರ್ಬೋದು, ಡ್ರೈ ಫ್ರೂಟ್ಸ್ ಇರ್ಬೋದು, ಕಾಳುಗಳ್ದಿರ್ಬೋದು, ಎಲ್ಲ ಮಾಡಿರೋದ್ರದ್ದು ಆಗಿದೆ ಅಲ್ವಾ. ಹಂಗಾಗಿ ಇದು ಮಕ್ಕಳಿಗೆ, ವಯಸ್ಸಾದವ್ರಿಗೆ, ಮತ್ತು ಇನ್ನು ಜಿಮ್ಗೆ ಹೋಗೋರಿಗೆ ಈ ಪ್ರೋಟೀನ್ದು ಪೌಡರು ಅದು ಇದು ಅಂತ ಎಲ್ಲ ತೊಗೊಂಡು ಕುಡಿಯೋದಕ್ಕೆ ಅವಾಯ್ಡ್ ಮಾಡೋದಕ್ಕೋಸ್ಕರ ಈ ಥರದ್ದು ಮನೇಲೇ ಮಾಡ್ಕೊಂಡು ಕುಡಿಬೋದು. ಇಲ್ಲ ನಿಮಗೆ ಮನೇಲಿ ಮಾಡೋದಕ್ಕೆ ಟೈಮ್ ಇಲ್ಲ ಅಂದರೆ ನೀವುಗಳು ಈ ಥರ ಮಾಡಿರೋರ ಹತ್ರ ಪರ್ಚೇಸ್ ಮಾಡ್ಬೋದು, ನನ್ನ ಹತ್ರನೂ ನೀವು ಪರ್ಚೇಸ್ ಮಾಡ್ಕೋಬೋದು. ಆರ್ಡರ್ ಪ್ಲೇಸ್ ಮಾಡಿದ್ರೆ ನನಗೂ ಉಪಯೋಗ ಆಗುತ್ತೆ, ತುಂಬ ಯೂಸ್ಫುಲ್ ಇದು ಬೆನಿಫಿಟ್ಟು. ಈ ಥರ ಈಗ ಈ ಡಯಾಬಿಟೀಸ್ ಇರೋರೇ ಕುಡಿಬೇಕು ಇಲ್ಲ ಇನ್ನೊಂದು ಬಿ ಪಿ ಇರೋರೇ ಕುಡಿಬೇಕು ಅನ್ನೋದಿಲ್ಲ, ಇದು ಎಲ್ಲರೂ ಕುಡಿದ್ರೆ ಎಲ್ಲರಿಗೂ ಉಪಯೋಗ ಆಗುತ್ತೆ. ಇದರಿಂದ ತುಂಬ ಬೆನಿಫಿಟ್ ಇದೆ, ಆರೋಗ್ಯವಾಗಿರ್ತೀವಿ ನಾವು. ಅದು ಇದು ಮಡಕೆ ಪಾಟಲ್ ಮಾಡಿ ಇಡೋದ್ರಿಂದ ಬೆಳಿಗ್ಗೆ ಮೊಸರು ಹಾಕೊಂಡು ಕುಡಿಯೋವಾಗ ಇನ್ನೂ ತುಂಬ ತಂಪಾಗಿ ತುಂಬ ಚೆನ್ನಾಗಿರುತ್ತೆ. ಹಂಗಾಗಿ ನೀವು ಟ್ರೈ ಮಾಡ್ಬೋದು. ಇದು 15-20 ನಿಮಿಷದವರೆಗೂ ಮಾಡಬೇಕು. ನೀವೀಗ ಪೌಡ್ರ್ ಜಾಸ್ತಿ ಹಾಕಿದ್ದೀರಾ, ಮನೇಲಿ ಮೆಂಬರ್ಸ್ ಜಾಸ್ತಿ ಇದ್ದಾರೆ ಅನ್ನೋವಾಗ ನೀವು ಏನು ಮಾಡಬೇಕು, ಟೈಮ್ ಅನ್ನು ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಮಾಡ್ಕೋಬೇಕು. ಈಗ 15-20 ನಿಮಿಷ ಅಂತ ಇರೋರು ಒಂದು 1/2 ಅವರು, ನಿಮಗೆ ಗೊತ್ತಾಗತ್ತೆ ಅದು ಪೌಡರ್ ಎಷ್ಟು ಹಾಕ್ಕೊಂಡಿದ್ದೀನಿ. ಅದು ಚೆನ್ನಾಗಿ ಕುದ್ದಿ ಬೇಯಬೇಕು ಚೆನ್ನಾಗಿ, ಅದು ಎಷ್ಟು ಕುದಿ ಬಂದತ್ತೆ ಅಲ್ಲಿವರೆಗೂ ಕುದಿಸಿ ಅದಕ್ಕೆ ತಕ್ಕನಂಗೆ ನೀರು ಹಾಕಿ ಮಾಡಬೇಕಾಗತ್ತೆ. ನಾನು ಈ ಅಳತೆಯಲ್ಲೇ 3 ದ್ರಲ್ಲಿ ಹಾಕ್ಕೊಂಡಿದ್ದೀನಿ. ನಾನು 8-10 ಗ್ಲಾಸು ನೀರು ಹಾಕ್ಕೊಳ್ತೀನಿ. ಈ ಗ್ಲಾಸ್ ಇಟ್ಕೊಂಡಿದ್ದೀನಿ, ಯಾವಾಗೂ ಒಂದೇ ಇದರದ್ದು ಬರಬೇಕಲ್ವ ಅಳತೆದು ಅಂತ. ಈ ಗ್ಲಾಸಲ್ಲಿ 1/8 ಗ್ಲಾಸ್ ನೀರು ಹಾಕ್ತೀನಿ. ನಿಮ್ಗಳಿಗೆ ಇನ್ನೊಂದು ಸ್ವಲ್ಪ ಬೇಕು ಅಂದರೆ ಹಾಕ್ಕೊಂಡು ಮಾಡ್ಬೋದು, ತೊಂದರೆ ಇಲ್ಲ. ಬಟ್ ಒಂದು ಗಮನದಲ್ಲಿ ಇಟ್ಕೊಳ್ಳಿ, ಇವರೇ ಕುಡಿಬೇಕು ಅವರೇ ಕುಡಿಬೇಕು ಅನ್ನೋದಿಲ್ಲ. ಆರೋಗ್ಯವಾಗಿ ಇದ್ದವ್ರು ಕುಡಿದ್ರೆ ಇನ್ನೂ ಚೆನ್ನಾಗಿ ಆರೋಗ್ಯವಾಗಿರ್ತೀರಾ ಅನ್ನೋದು ಭಾವನೆ. ನಾನು ತಗೊಳ್ತಾ ಇರೋದ್ರಿಂದ, ಇದು ಸುಮಾರು ವರ್ಷದಿಂದ ಕುಡಿತಿರೋದ್ರಿಂದ ನಾನು ನಿಮ್ಗೆ ಅಷ್ಟು ಕಾನ್ಫಿಡೆನ್ಸ್ ಆಗಿ ಹೇಳ್ತಾ ಇದ್ದೀನಿ.
ಇಷ್ಟಪಟ್ಟವರು ನಿಮ್ ಹಾಫ್ ಕೆ ಜಿಯಿಂದ ಎಷ್ಟು ಕೆ ಜಿವರೆಗೂ ಆದರೂ ತಗೋಬಹುದು. ಕಾಲು ಕೆ ಜಿ ಎಲ್ಲ ಸ್ವಲ್ಪ ನನಗೆ ಟ್ರಾನ್ಸ್ಪೋರ್ಟೇಷನ್ದು ಇದಕ್ಕೇ ಆಗೋಗುತ್ತೆ, ಹಂಗಾಗಿ ಅಟ್ಲೀಸ್ಟ್ 1 kg ಮೇಲೆ ಮಾಡಿದ್ರೆ ಇನ್ನೂ ಖುಷಿ. ಇಲ್ಲ ನಮಗೆ ಹೊಸದಲ್ವಾ ಗೊತ್ತಿಲ್ಲ, ನಾವು ನೋಡಬೇಕು ಅನ್ನೋರು ಇದ್ದವರು ಒಂದು 1/2 kg ತೊಗೊಂಡಾದ್ರೂ ಟ್ರೈ ಮಾಡಿ. ಯಾಕಂದರೆ ಏನು 27 ಐಟಮ್ಸಲ್ಲಿ ಎಷ್ಟೆಷ್ಟು ರೇಟ್ ಆಗುತ್ತೆ ಅದು ತೊಗೊಂಡು ಮಾಡೋದಕ್ಕೆ. ಹಂಗಿದ್ರೂ ನಾನು ಪರವಾಗಿಲ್ಲ, ಇದು ತಗೊಳ್ಳೋರ್ಗು ಉಪಯೋಗ ಆಗ್ಬೇಕು, ನನ್ನ ಕಡೆಯಿಂದ ಎಲ್ಲೋ ಒಂದು ಚಿಕ್ಕ ಸಹಾಯ ಆಗುತ್ತೆ ಅವ್ರಿಗೂ ಅಂತ ತುಂಬ ರೀಸನಬಲ್ ಹಾಗೇ ನಾನು 300 rupees ಪರ್ ಕೆ ಜಿ ಆಗಿ ಮಾಡಿ ಕೊಡ್ತಾ ಇರೋದು. ನೀವುಗಳು ನನ್ನದು ಚಿಕ್ಕ ಬಿಸ್ನೆಸ್ ಶುರು ಮಾಡಿರೋದನ್ನ ಇದೇ ಥರ ಸಪೋರ್ಟ್ ಮಾಡಿ. ಮತ್ತು ಹಿಟ್ಟಾಗ ಟೈಮ್ ನೋಡ್ಕೊಳ್ಳಿ, ನಿಮ್ಮ ಗೆಸ್ಸಿಂಗ್ ಮೇಲೆ ಆಫ್ ಮಾಡಿಬಿಡೋದಕ್ಕೆ ಹೋಗ್ಬಿಡಿ, ಕುದೀತಾ ಇದೆ ಸಾಕು ಅಂತ. ಯಾಕಂದರೆ ಇದು ಚೆನ್ನಾಗಿ ಬೇಯಿಸಿ ಮಾಡಿ, ಇಲ್ಲ ಅಂದರೆ ಒಬ್ಬೊಬ್ಬರಿಗೆ ಬೇದಿ ಆಗುತ್ತೆ, ಹೊಟ್ಟೆ ನೋವು ಬರೋದಾಗತ್ತೆ. ಅದನ್ನೆಲ್ಲ ಅವಾಯ್ಡ್ ಮಾಡೋದಕ್ಕೋಸ್ಕರ ಟೈಮ್ ಕರೆಕ್ಟಾಗಿ ನೋಡಿಕೊಂಡು ಮಾಡಿಕೊಡಿ, ಆವಾಗ ಎಲ್ಲರಿಗೂ ಉತ್ತಮ ಆಗತ್ತೆ, ನಮ್ಗೆ ಆರೋಗ್ಯನೂ ಕೆಟ್ಟ ಅಪ್ಸೆಟ್ ಆಗಲ್ಲ ಅನ್ನೋದಕ್ಕೋಸ್ಕರ. ನೋಡಿ ಅದು 8 glass ಹೇಳಿದ್ದಲ್ಲ, ಅದು ನೀರು ಹಾಗೆ ಹಾಕ್ಕೊಂಡೆ. ಇದು ಹಿಂದಿನ ದಿನಾನೇ ಮಾಡಿಕೊಂಡು ನೆಕ್ಸ್ಟ್ ಡೇ ಬೆಳಗ್ಗೆ ನಾವು ಕುಡಿಯೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಹಾಲಲ್ಲೂ ಕುಡಿಬೋದು, ಮೊಸರು ಒಂದೇ ಅಲ್ಲ, ಹಾಲಲ್ಲೂ ಕುಡಿಬೋದು, ಮೊಸರು ಹಾಕೋಬೋದು. ಇನ್ನು ಸ್ವಲ್ಪ ಜನ ಹಾಗೆ ಕುಡಿತಾರೆ ತೆಳ್ಳುಕ್ ಮಾಡಿಕೊಂಡು ಉಪ್ಪು ಹಾಕ್ಕೊಂಡು, ಅದು ಚೆನ್ನಾಗಿರುತ್ತೆ. ಇನ್ನು ಸ್ವಲ್ಪ ಜನ ಇದ್ರ ಜೊತೆನೆ ಚೆನ್ನಾಗಿದ್ದ ಮಾಲ್ಟದ್ ಮಾಡಿಕೊಂಡು ಸಪ್ಪೆ ಥರ ಇರುತ್ತೆ ಮೊಸರು ಹಾಲಲ್ಲಿ, ನಾನು ಕುಡಿಯಲ್ಲ, ಒಬ್ಬೊಬ್ರಿಗೆ ಅಭ್ಯಾಸನೇ ಇರಲ್ವಲ್ಲ ಕುಡಿಯೋದು ಅಂಥವ್ರೆಲ್ಲ ಮೆಣಸಿನ್ಕಾಯಿ ಎಲ್ಲ ಹೆಚ್ಚಿ ಅದ್ರ ಜೊತೆನೆ ಮಿಕ್ಸ್ ಮಾಡಿ ಉಪ್ಪು ಮೆಣಸಿನ್ಕಾಯಿ ಈರುಳ್ಳಿ ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು ಕುಡಿತಾರೆ. ಇದು ಮಾಲ್ಟ್ ಒಂದೇ ಆಗುತ್ತೆ ಅನ್ನೋದಕ್ಕೂ ತಪ್ಪಾಗತ್ತೆ. ನಾವು ಇದರಲ್ಲಿ ರೊಟ್ಟಿ ಮಾಡ್ಬೋದು, ಚಪಾತಿ, ದೋಸೆ ಈ ಥರ ಹಲವಾರು ಡಿಶಸ್ಸು ಇದರಿಂದ ಈ ಪೌಡ್ರಿಂದ ಮಾಡ್ಕೋಬಹುದು. ಹಾಗಾಗಿ ನೀವುಗಳು ನಿಮ್ಮ ಮನೇಲಿ ಟ್ರೈ ಮಾಡಿ, ಆರ್ಡರ್ ಬೇಗ ಪ್ಲೇಸ್ ಮಾಡಿ. ನಾನು ಲಿಮಿಟೆಡ್ ಪೌಡರ್ಸ್ ಮಾಡ್ಕೊಳ್ಳೋದು, ಅಂದರೆ ಮ್ಯಾಕ್ಸ್ 8-10 kg ಮಾಡ್ತೀನಿ. ಅದನ್ನು 15 days ಒಳಗೆ ಕ್ಲಿಯರ್ ಮಾಡಿಬಿಡ್ತೀನಿ, ಮುಗಿಸ್ಬಿಡ್ತೀನಿ, ಅದನ್ನು ಕಂಪ್ಲೀಟ್ ಮಾಡಿಬಿಡ್ತೀನಿ. ಆರ್ಡರ್ಸ್ ಬರ್ತಿರತ್ತಲ್ಲ ಕೊಟ್ಟು ಕಳಿಸ್ಬಿಡ್ತೀನಿ, ತಿರ್ಗ ಆಮೇಲೆ ಫ್ರೆಶ್ ಆಗಿ ಮಾಡೋದು. ಯಾಕೆ ಅಂದರೆ ಇವಾಗೆಲ್ಲ ಸ್ವಲ್ಪ ಬಿಸಿಲುಗಾಲ ಎಲ್ಲ ಇಲ್ವಲ್ಲ, ಹಂಗಾಗಿ ನಾನೇ ಹುರಿದು ಮಾಡಿ ಮಾಡೋದ್ರಿಂದ ಯಾಕೆ ಸುಮಾರು ದಿನ ಇಟ್ಟು ಯಾಕೆ ಒಂದು ಇದ್ರ ಮಾಡಬೇಕು, ಅದಕ್ಕೆ ಮಾಡ್ತಿರೋದು ನಾನು ಕಡಿಮೆ ಪ್ರೈಸಲ್ಲೇ ಕೊಡ್ತಿರೋದು. ಹಂಗಾಗಿ ತೊಗೊಳ್ಳೋರು ತೊಗೊಳ್ತಾರೆ, ಅವ್ರಿಗೂ ಹೆಲ್ಪ್ ಆಗಲಿ ಅನ್ನೋದಕ್ಕೋಸ್ಕರ, ನನ್ನ ಕಡೆಯಿಂದ ಒಂದು ಸಣ್ಣ ಹೆಲ್ಪ್ ಆಗುತ್ತಲ್ಲ ಅನ್ನೋದಕ್ಕೋಸ್ಕರ ಮಾಡ್ತಿರೋದು. ನೋಡಿ ಈ ಥರದ್ದು ಮಾಡ್ತಾನೆ ಬಿಡಲೇಬಾರ್ದು ಸೌಟ್ನ. ಹೀಗೆ ಮಾಡ್ತಿದ್ರೆ ನಮಗೆ ತಳ ಹಿಡಿಯೋ ಚಾನ್ಸಸ್ ಇರೋದೇ ಇಲ್ಲ, ಮತ್ತು ಗಂಟು ಕಟ್ಟೋದಿಲ್ಲ. ಎಷ್ಟು ಪೌಡರ್ ನೀವು ಕೊಟ್ಟು ತಗೊಂಡಿರ್ತೀರ, ಈ ಥರ ಎಲ್ಲ ಅನ್ನಸಸಲ್ಲಿ ವೇಸ್ಟ್ ಮಾಡಿದಾಗ ಅದು ಯಾರಿಗೂ ಯೂಸ್ಫುಲ್ ಆಗಿರಲ್ಲ. ಅದೆಲ್ಲ ಅವಾಯ್ಡ್ ಮಾಡೋದಕ್ಕೋಸ್ಕರ ನೀವು ಹಾಕೋ ಪೌಡ್ರ್ ಮೇಲೆ ಅದನ್ನು ಬೇಯಿಸ್ಬೇಕಾಗತ್ತೆ. ಅಷ್ಟೊತ್ತು ನಿಂತು ಮಾಡಿಬಿಟ್ರೆ ಎಷ್ಟು ಆರಾಮ್ ಆಗುತ್ತೆ, ವೇಸ್ಟು ಆಗಲ್ಲ, ನಾವು ನೆಕ್ಸ್ಟ್ ಡೇ ಕುಡಿಯೋವಾಗಲೂ ಅಷ್ಟೇ ಚೆನ್ನಾಗಿರುತ್ತೆ, ಒಂಚೂರು ಗಂಟು ಸಿಗಲ್ಲ. ನೀವು ಮನೇಲಿ ಮಾಡಿಕೊಟ್ಟವರು ಅಷ್ಟೇ ಖುಷಿಯಾಗಿ ಕುಡ್ದು ದಿನಾನ ಹ್ಯಾಪಿಯಾಗಿ ಡೇದ ಶುರು ಮಾಡ್ತಾರೆ. ನೋಡಿ ನೀವು ಇದಕ್ಕೂ ಮುಂಚೆಗೂ ಮತ್ತು ಹೀಗೆ 20 minutes ಆಗಿದ್ದಾದ ಮೇಲೆ ಎಷ್ಟು ಚೆನ್ನಾಗಿ ಕುದ್ದಿ ಆಗಿದೆ. ಇಷ್ಟು ನಿಮಿಷ ಈ ಥರ 20 minutes ನಾನು ಹಾಕಿರೋ ರೇಷಿಯೋಲ್ ಮಾಡಿದ್ರೆ ನೋಡಿ ಎಲ್ಲೂ ಗಂಟು ಕಟ್ಟಿಲ್ಲ, ಏನೂ ಇಲ್ಲ, ಎಷ್ಟು ನೀಟಾಗಿ ಆಗಿದೆ. ಫಸ್ಟೇ ಅದನ್ನು ತಣ್ಣೀರಲ್ಲೇ ಎಲ್ಲ ಕಲಸ್ಕೊಂಡು ಇದನ್ನ ಮಾಡಿದ್ರೆ ಸರಿ ಹೋಗುತ್ತೆ. ನೀರಲ್ಲಿ ಕರೆಕ್ಟಾಗಿ ನೋಡ್ಕೊಂಡು ಆಮೇಲೆ ಹಾಕಿ ಅದಾದ್ಮೇಲೆ ಅಡಿಷ್ನಲ್ ಇನ್ನು ಎಷ್ಟು ಬೇಕು ಅಂತ ನೀರು ನೋಡ್ಕೊಂಡು ಎಷ್ಟು ಪೌಡ್ರ್ ಹಾಕ್ಕೊಂಡಿರ್ತೀರ ಅದು ನೋಡ್ಕೊಂಡು ಮಾಡಿದ್ರೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನಾಳೆ ಬೆಳಗ್ಗೆ ಇದನ್ನು ಮೊಸರಲ್ಲಿ ಮೊಸರು ಉಪ್ಪು ಹಾಕ್ಕೊಂಡು ಕುಡಿದ್ರೆ ಎಷ್ಟು ತಂಪು, ಎಷ್ಟು ಆರೋಗ್ಯಕ್ಕೆ ಒಳ್ಳೆಯದು, ತುಂಬ ಉತ್ತಮಪ್ಪ ಇದು. ಯಾಕಂದರೆ ನಾವು ಬೆಳಗ್ಗೆನೆ ಎದ್ದೊಳ್ತೀವಿ, ಇಲ್ಲಿಪ್ಪ ಮಕ್ಕಳುಗಳಿಗೆ ರೆಡಿ ಮಾಡಿಸ್ಬೇಕು ಮಾಡಬೇಕು ಅನ್ನೋ ಇದ್ರಲ್ಲಿ ಗಮನದಲ್ಲಿ ನಾವೇನು ಕುಡಿಯೋದಕ್ಕೆ ತಿನ್ನೋದಕ್ಕೆ ಮಾಡಲ್ಲ, ಅವ್ರನ್ನ ರೆಡಿ ಮಾಡಿ ಕಳಿಸೋದ್ರಲ್ಲೇ ಸರಿ ಹೋಗುತ್ತೆ. ಅಷ್ಟು ಗ್ಯಾಪಲ್ಲಿ ನಾವೇನು ತಿಂದಿಲ್ಲದೆ ಇರೋದ್ರಿಂದ ನೀರು ಕುಡ್ದಿಲ್ಲ ಅಂದಾಗ
ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಬರ್ಬೋದು, ಗ್ಯಾಸ್ಟ್ರಿಕ್ ಆಗೋ ಚಾನ್ಸಸ್ ಇರುತ್ತೆ. ಇದೆಲ್ಲ ಈ ಥರ ರೆಡಿ ನೈಟೇ ಮಾಡಿ ಇಟ್ಕೊಂಡು ಬೆಳಗ್ಗೆ ಉಪ್ಪು ಹಾಲಲ್ಲಿ ಕುಡಿಯೋರು, ಹಾಲು ಮೊಸರು ಇಲ್ಲ ಅದಕ್ಕಿಂತ ಬೇರೆ ಇದ್ದದ್ ಮಾಡ್ಕೊಂಡವರು ಬೇಗ ಕುಡಿದ್ಬಿಟ್ಟು ಅವ್ರ ಮಕ್ಕಳಿಗೆ ಏನು ಬೇಕೋ ಅದನ್ನೆಲ್ಲ ರೆಡಿ ಮಾಡಿಕೊಂಡ್ರೆ ಎಷ್ಟು ಆರಾಮ್ ಆಗತ್ತೆ. ಈ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗೋದೆಲ್ಲ ಅವಾಯ್ಡ್ ಮಾಡ್ಬೋದು. ಮತ್ತು ಆಫೀಸಿಗೆ ಬೆಳಗ್ಗೆ ಹೋಗೋರು ಏನು ಮಾಡಬೇಕು ತಿಂಡಿ ಅಂತ ಯೋಚನೆ ಮಾಡೋಷ್ಟರಲ್ಲಿ ಇದು ನೈಟೇ ಮಾಡಿಕೊಂಡ್ರೆ ಬೆಳಗ್ಗೆ ಆರಾಮಾಗಿ ಇದನ್ನು ಕುಡಿದ್ಬಿಟ್ಟು ಆಮೇಲೆ ಬಾಕ್ಸ್ಗೆ ಹಾಕ್ಕೊಂಡು ಹೋಗಿ ಅಲ್ಲಿ ಬ್ರೇಕ್ ತೊಗೊಂಡು ನಾವು ತಿನ್ಬೋದು ಕುಡಿಬೋದು ಅನ್ನಂಗೆ ಆಗಿರುತ್ತೆ. ನೀವೇನೋ ಇದೇ ಪೌಡ್ರಲ್ಲೇ ಏನಾದರೂ ಚಪಾತಿ ಆ ಥರ ಮಾಡ್ಕೊಂಡು ಹೋಗಿದ್ರೆ ತಿನ್ಬೋದು, ಸರಿ ಮಾಲ್ಟ್ ಮಾಡ್ಕೊಂಡಿದ್ರೆ ಹೋಗಿ ಕುಡಿಬೋದು, ಈ ಥರ ಆಗತ್ತೆ. ಇದು ನೆಕ್ಸ್ಟ್ ಡೇ ಬೆಳಗ್ಗೆ ಇದನ್ನು ನಾನು ಏನು ಮಾಡ್ತೀನಿ ಅಂದರೆ ಇದರದ್ದೇ ಸೆಟ್ ಪ್ಲೇಟ್ ಇದೆ, ಪ್ಲೇಟಲ್ಲಿ ಕ್ಲೋಸ್ ಮಾಡಿಬಿಡ್ತೀನಿ. ಪ್ಲೇಟ್ ತೊಗೊಂಡಿಲ್ಲ ಬರೀ ಈ ಥರ ಬೋಲ್ ಮಾತ್ರ ಮಡ್ ಪಾಟ್ ತೊಗೊಂಡಿದ್ದೀರಾ ಅಂತ ಅಂದರೆ ನೀವೇನು ಮಾಡಿ ಒಂದು ತೆಳ್ಳಕ್ಕಿರೋ ಕಾಟನ್ ಬಟ್ಟೆಯಲ್ಲಿ ಕಟ್ಬಿಡಿ, ಆವಾಗ ಇನ್ನೂ ಚೆನ್ನಾಗಿ ಇದರ್ದು ಆಗತ್ತೆ. ಇಲ್ಲ ಇದರದ್ದೇನೆ ಇದೇ ಥರನೇ ಮಣ್ಣಿಂದು ಪಾಟ್ ಇದು ಪಾಟ್ ಜೊತೆ ಏನಾದರೂ ಪ್ಲೇಟ್ ತೊಗೊಂಡಿದ್ರೆ ಅದರದ್ದು ಪ್ಲೇಟ್ ಇಟ್ಬಿಡಿ. ಹೇಗೆ ನಿಮ್ದ್ರ ಮನೇಲಿ ಹೇಗಿರುತ್ತೆ ಆ ಕನ್ವೀನಿಯಂಟಲ್ಲಿ ಮಾಡ್ಕೊಳ್ಳಿ. ನೋಡಿ ಇದು ನಾನು ಮೊಸರದ್ದು ಹಾಕ್ಕೊಳ್ಳೋದಲ್ವಾ, ಅದಕ್ಕೆ ಒಂದು ಇಷ್ಟು ತೆಳ್ಳಕ್ಕಿರಲಿ ಸಾಕು ಅಂತ, ತೀರಾ ಗಟ್ಟಿನೂ ಇಲ್ಲ ತೀರಾ ತೆಳ್ಳಕ್ಕೂ ಇಲ್ಲ, ಮಿಡ್ಡಲ್ಲಿ ಇದೆ ಇದು. ಹಾಗಾಗಿ ಚೆನ್ನಾಗಿ ಬೆಂದಿದೆ ಎಲ್ಲ ಆಗಿದೆ. ನಾನು ಇದನ್ನ ಈಗ ಆಫ್ ಮಾಡ್ಕೊಂಡು ಬಿಡ್ತೀನಿ. ನೋಡಿ ಗ್ಯಾಸ್ ಆಫ್ ಮಾಡಿಕೊಂಡೆ, ಅದ್ರ ಹೋಗಿ ಹೇಗೆ ಬರ್ತಿದೆ ನೋಡಿ. ನಾನು ವಿಂಡೋ ಓಪನ್ ಮಾಡಿದ್ದೀನಿ ಹಾಗಾಗಿ ಅದ್ರದ್ದು ಗಾಳಿ ಒಂದು ಸ್ವಲ್ಪ ಆ ಥರ ಬರ್ತಿರೋದು. ಇದೊಂದು 5-10 ನಿಮಿಷ ಹೀಗೆ ಬಿಟ್ಬಿಡೋಣ, ಹಾರ್ಕೊಳ್ಳಿ. ಸ್ಟವ್ ಮೇಲೆ ಇಡೋದಕ್ಕೆ ಹೋಗಲ್ಲ, ನಾನು ಸಪ್ರೇಟಾಗಿ ಇಡ್ತೀನಿ. ನೋಡಿ ಹಾಗಿದೆ ಆಚೆ ತೆಗೆದಿಟ್ಟಿರೋದು. ಈಗ ನಾನು ಬಟ್ಟೆ ಇದೆಯಲ್ಲ, ನಾನು ಕಾಟನ್ ಬಟ್ಟೆ ಹೇಳಿದ್ನಲ್ಲ, ಕಾಟನ್ ಬಟ್ಟೆಯಲ್ಲಿ ಕಟ್ಬಿಡೋಣ. ನೋಡಿ ಎಷ್ಟು ಚೆನ್ನಾಗಿ ಕಟ್ಟಿದ್ದು ಆಗೋಯ್ತು ನೀಟಾಗಿ. ಇದು ನಾಳೆ ಬೆಳಗ್ಗೆ ಇನ್ನು ಒಂದು ಗ್ಲಾಸಿಗೆ ಹಾಕ್ಕೊಂಡು ಇನ್ನೆಲ್ಲ ಕರ್ಡು ಉಪ್ಪು ಎಲ್ಲ ಹಾಕ್ಕೊಂಡು ಕುಡಿಯೋದಾಗತ್ತೆ. ನೀವುಗಳು ಇದೇ ಥರನೇ ಮಾಡಿ ಹೇಗೆ ಬಂದಿತ್ತು ಅಂತ ನಂಗೆ ತಿಳಿಸಿ. ನೀವು ಮಾಡ್ಕೊಳ್ಳೋಕ್ಕಾಗಿಲ್ದವರು ದಯವಿಟ್ಟು ಬೇಗ ಆರ್ಡರ್ ಪ್ಲೇಸ್ ಮಾಡಿಕೊಂಡು ಅದರದ್ದು ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ನನಗೆ ಕಾಮೆಂಟ್ ಮುಖಾಂತರ ತಿಳಿಸಿ. ನಾಳೆಗೆ ಬನ್ನಿ, ಅದು ನಂಗೆ ಗ್ಲಾಸಲ್ಲಿ ಹಾಕಿ ಕುಡ್ದಾದ್ಮೇಲೆ ಹೇಗೆ ಇರುತ್ತೆ ಅಂತ ನಾನು ಹೇಳ್ತೀನಿ ನನ್ನ ಎಕ್ಸ್ಪೀರಿಯನ್ಸು ನಿಮಗೆ. ಇದು ನಾನು ನೆಕ್ಸ್ಟ್ ಡೇ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಕುಡಿತಾ ಇರೋದು, 3 ಗ್ಲಾಸ್ಗೆ ಆಗಿದೆ. ಇಷ್ಟು ದೊಡ್ಡ ಗ್ಲಾಸಲ್ಲೇ 3 ಆಗಿದೆ. ಇದಕ್ಕೆ ನಾನು ಕರ್ಡು ಮತ್ತು ಉಪ್ಪು ಮಿಕ್ಸ್ ಮಾಡಿಕೊಂಡು ಟೇಸ್ಟ್ ನೋಡಿದೆ, ಅದೇ ಸ್ಪೂನಲ್ಲೇ ತುಂಬ ಚೆನ್ನಾಗಿ ಬಂದಿದೆ. ನೀವುಗಳು ಬೇಗ ಆರ್ಡರ್ ಪ್ಲೇಸ್ ಮಾಡಿ ಹೇಗಿತ್ತು ನೀವು ಅಂತ ಹೇಳಿ ನನಗೆ ಕಾಮೆಂಟ್ ಮುಖಾಂತರ. ಬೇಗ ಬೇಗ ಆರ್ಡ್ರ್ ಮಾಡಿ. ಮತ್ತು ನಾನು ಮಾಡ್ತಿರೋ ವಿಡಿಯೋ ಎಲ್ಲ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ದಯವಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಫಸ್ಟ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಳೆ ವಿಡಿಯೋ ಈಗಿನ ವಿಡಿಯೋ ಎಲ್ಲನೂ ವಾಚ್ ಮಾಡಿ. ಥ್ಯಾಂಕ್ ಯು.